हाय फ्रेंड्स, वेलकम टू अवर चैनल। फ्रेंड्स, मंगलवार बेळगे 9 आगिदे, ब्लॉग ना शुरू माड्दे। तनुन स्कूल गे कळसाद मेले रंगोली हेगिदे इवत्तिंदु अंत तोरिस्ता इदीनि। सिंपल रंगोली। तनुन स्कूल गे बिट्टु बंद्रु नन्न हस्बैंड इब्रु कूड ईग ब्रेकफास्ट माड्ता इद्वि। इवत्तु ब्रेकफास्ट गे नानु उप्पिट्टु मत्ते केसरी बात एरडूनु माडिद्दे। ಉಪ್ಪಿಟ್ಟಿಗೆ ನಾನು ಏನು ತರಕಾರಿ ಏನು ಹಾಕಿಲ್ಲ, ಹಾಗೆ ಪ್ಲೈನ್ ಉಪ್ಪಿಟ್ಟು ಮಾಡಿದ್ದೆ। ಅದರ ಜೊತೆಗೆ ಸ್ವಲ್ಪ ಕೇಸರಿ ಬಾತ್ ಮಾಡಿದ್ದೀನಿ। ತನುಗೆ ಬೇಜಾರಾಗುತ್ತೆ ಉಪ್ಪಿಟ್ಟು ಅಂದರೆ ಅಂತ ಹೇಳ್ಬಿಟ್ಟು ಅದರ ಜೊತೆಗೆ ಸ್ವಲ್ಪ ಕೇಸರಿ ಬಾತ್ ಕೂಡ ಮಾಡಿದ್ದೀನಿ। ಹಾಗೆಯೇ ಮಧ್ಯಾಹ್ನ ಲಂಚ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇವಾಗ। ಪಡುವಲ್ಕಾಯಿ ಅಂತಾರೆ ಇದನ್ನು, ಪೆಟ್ಲಕಾಯಿ ಅಂತ ಕೂಡ ಅಂತೀವಿ। ಸೊ ಇದ್ರ ಸಿಪ್ಪೆನೆಲ್ಲ ಮೇಲೆ ಎರ್ಕೊಂಡ್ಬಿಟ್ಟು ಅದಾದ ನಂತರ ಈ ರೀತಿ ಕಟ್ ಮಾಡಿ ಒಳಗಡೆ ಇರೋ ಬೀಜಗಳನ್ನೆಲ್ಲ ತೆಗೆದು ಸಣ್ಣದಾಗಿ ಪಡುವಲ್ಕಾಯಿನ ಕಟ್ ಮಾಡ್ಕೋಬೇಕು। ತುಂಬ ಚೆನ್ನಾಗಿರುತ್ತೆ ಪಲ್ಯ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ। ಅನ್ನಕ್ಕೂ ಸಹ ಸೈಡ್ಗೆ ನಾವು ನಂಚ್ಕೋಬೋದು, ಚೆನ್ನಾಗಿರುತ್ತೆ। ಹಾಗೆಯೇ ಪಡುವಲ್ಕಾಯೆಲ್ಲ ಕಟ್ ಮಾಡಿಕೊಂಡು ಇಲ್ಲಿ ನಾನು ಬೇಳೆನ ಬೇಯಲಿಕ್ಕಿಟ್ಟಿದ್ದೀನಿ, ಹಾಗೆಯೇ ಅನ್ನ ಕೂಡ ಮಾಡಲಿಕ್ಕಿಟ್ಟಿದ್ದೀನಿ। ಇವತ್ತು ನಾನು ಈ ಸಣ್ಣ ಈರುಳ್ಳಿಗಳನ್ನ ಬಳಸಿಬಿಟ್ಟು ಸಾಂಬಾರು ಮಾಡ್ತೀನಿ। ಸೊ ಸಾಂಬಾರಿಗೆ ಬೇಕಾದಂತಹ ಎಲ್ಲ ಪದಾರ್ಥಗಳನ್ನು ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಸಣ್ಣದಾಗಿ ಸಾಂಬಾರಿಗೆ ಮತ್ತು ಪಲ್ಯಕ್ಕೆ। ಸೊ ಮಾಡಬೇಕಾದ್ರೆ ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ। ಹಾಗೆಯೇ ಬೇಳೆನ ಜಸ್ಟ್ ನಾನೊಂದು 75 ಗ್ರಾಮಿಂದ 100 ಗ್ರಾಮ್ ಅಷ್ಟು ಬೇಳೆ ತೊಗೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಏನು ಬೇಕಾಗಲ್ಲ। ಈ ಬೇಳೆನ ನಾನು ಬೇಳೆ ಸ್ವಲ್ಪ ಅರಶಿನ ನೀರು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬೇಯಿಸಿರೋದಷ್ಟೇ। ಒಂದು 3 ವಿಷಲ್ ಸಾಕ್ಸ್ಕೋಬೋದು, 3ರಿಂದ 4 ಹಾಕಿಸ್ಕೋಬೋದು। ಬೇಳೆಯೆಲ್ಲ ಮ್ಯಾಶ್ ಆದ ನಂತರ ಈಗ ನಾನು ಸ್ಟೌ ಮೇಲೆ ಬಾಣಲೆ ಇಟ್ಬಿಟ್ಟು 2 ಟೇಬಲ್ಸ್ಪೂನ್ ಅಷ್ಟು ಆಯಿಲ್ನ ಹಾಕ್ತಾ ಇದ್ದೀನಿ, ರಿಫೈನ್ಡ್ ಆಯಿಲ್। ಹಾಗೆಯೇ ಇದಕ್ಕೆ ನಾನು 1/2 ಟೀಸ್ಪೂನ್ ಅಷ್ಟು ಸಾಸಿವೆ, 1/4 ಟೀಸ್ಪೂನ್ ಅಷ್ಟು ಜೀರಿಗೆ ಹಾಕಿದ್ದೀನಿ। ಸೊ ಜೀರಿಗೆ ಹಾಕಿದ ನಂತರ ಈಗ ನಾನು ಇಂಗನ್ನ ಹಾಕ್ತಾ ಇದ್ದೀನಿ, ಒಳ್ಳೆ ಫ್ಲೇವರ್ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ, ಹಾಗಾಗಿ ಇಂಗನ್ನ ಹಾಕ್ತಾ ಇದ್ದೀನಿ। ಒಂದು ಚಿಟ್ಕಿ ಇಂಗು ಹಾಕ್ಬಿಟ್ಟು ಕರಿಬೇವು ಹಾಕ್ತಾ ಇದ್ದೀನಿ, ಕರಿಬೇವು ಹಾಕ್ಬಿಟ್ಟು ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ, ಬೆಳ್ಳುಳ್ಳಿನ 1 ಬೆಳ್ಳುಳ್ಳಿ ತೊಗೊಂಡು ಜಜ್ಜಿಕೊಂಡಿದ್ದೀನಿ। ಹಾಗೆಯೇ ಒಣಮೆಣಸಿಕಾಯಿ ಒಂದು 6ರಿಂದ 7 ಹಾಕ್ತಾ ಇದ್ದೀನಿ, 6ರಿಂದ 7 ಒಣಮೆಣಸಿಕಾಯಿ ಹಾಕಿದ ನಂತರ ಸ್ವಲ್ಪ ಫ್ರೈ ಮಾಡ್ಕೋತೀನಿ। ಫ್ರೈ ಮಾಡ್ಕೊಂಡ ನಂತರ ಈಗ ನಾನು ಸಿಪ್ಪೆ ಸುಲಿದು ತೊಳೆದು ಇಟ್ಕೊಂಡಂತಹ ಈರುಳ್ಳಿಗಳೇನಿದೆ, ಚಿಕ್ಕ ಚಿಕ್ಕ ಈರುಳ್ಳಿ, ಅದನ್ನು ಸೇರಿಸ್ತಾ ಇದ್ದೀನಿ। ಈರುಳ್ಳಿ ಸೇರಿಸಿದ ನಂತರ ಸುಮಾರು 1 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ಕೋಬೇಕು, ಈರುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು, ತುಂಬ ರುಚಿ ಬರುತ್ತೆ ಸಾಂಬಾರು। ಈ ಸಾಂಬಾರು ಅನ್ನಕ್ಕೆ ಬೇಕಿದ್ರೂ ಊಟ ಮಾಡ್ಕೋಬೋದು, ಇಡ್ಲಿ ಸಾಂಬಾರು ಥರ ಬೇಕಿದ್ರೂ ನಾವು ಮಾಡ್ಕೊಬೋದು, ತುಂಬ ರುಚಿಯಾಗಿರುತ್ತೆ ಸಾಂಬಾರು। ಸೊ ಯಾರಾದರೂ ಮಾಡ್ಕೊಂಡಿಲ್ಲ ಅಂದರೆ ಈ ರೀತಿ ಚಿಕ್ಕ ಈರುಳ್ಳಿನ ಬಳಸಿಬಿಟ್ಟು ಸಾಂಬಾರನ್ನ ಮಾಡ್ಕೋಬೋದು। ಈರುಳ್ಳಿ ನೋಡಿ ಚೆನ್ನಾಗಿ ಈಗ ಫ್ರೈ ಆಗಿದೆ, ಸುಮಾರು 1 ನಿಮಿಷಗಳ ಕಾಲ ನಾನು ಫ್ರೈ ಮಾಡಿದ್ದೀನಿ। ಫ್ರೈ ಆದ ನಂತರ ಈಗ ನಾನು 2 ಟೊಮೆಟೊನ ಸೇರಿಸ್ತಾ ಇದ್ದೀನಿ, ಇದು ಲೋಕಲ್ ಟೊಮೆಟೊ ಅಂತೀವಿ ನೋಡಿ ಆ ಟೊಮೆಟೊ, 2 ಟೊಮೆಟೊನ ಸೇರಿಸಿದ್ದೀನಿ। ಇದಕ್ಕೆ ನಾನು ಹುಣಸೆ ಹಣ್ಣಿನ ರಸ ಏನು ಬರುತ್ತೋ ಅದನ್ನು ಕೂಡ ಹಾಕ್ತೀನಿ, ಹಾಗಾಗಿ 2 ಟೊಮೆಟೊನ ಸೇರಿಸಿದ್ದೀನಿ। ಟೊಮೆಟೊ ಸೇರಿಸ್ಬಿಟ್ಟು ಈಗ ನಾನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ। ಟೊಮೆಟೊ ಎಲ್ಲ ಹಾಕಿದ ನಂತರ ಈಗ ನಾನು ಸ್ವಲ್ಪ ಕಲ್ಲುಪ್ಪನ್ನ ಸೇರಿಸ್ತಾ ಇದ್ದೀನಿ ರುಚಿಗೆ, ಕಲ್ಲುಪ್ಪನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ। ಸೊ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಕಲ್ಲುಪ್ಪು ಸೇರಿಸೋದ್ರಿಂದ ಸ್ವಲ್ಪ ಟೊಮೆಟೊ ಈರುಳ್ಳಿ ಎಲ್ಲ ಬೇಗ ಬೇಯುತ್ತೆ ಅಂತ। ಅದಾದ ನಂತರ ಖಾರಕ್ಕೆ ನೋಡ್ಕೊಂಬಿಟ್ಟು ನಾನು ಸ್ವಲ್ಪ ಚಿಲ್ಲಿ ಪೌಡ್ರು ಹಾಗೆ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ। ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಮ್ಯಾಶ್ ಮಾಡಿಟ್ಕೊಂಡಂತಹ ಬೇಳೆ ಏನಿದೆ, ತೊಗರಿ ಬೇಳೆ ದಾಲ್, ಅದನ್ನು ನಾನು ಸೇರಿಸ್ತಾ ಇದ್ದೀನಿ। ಸೇರಿಸ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ। ಈ ಸಾಂಬಾರು ಸ್ವಲ್ಪ ತೆಳುವಾಗಿದ್ದರೆ ರುಚಿಯಾಗಿರುತ್ತೆ, ತಿಳಿ ಸಾರು ಥರ ಬೇಕಿದ್ರೆ ಗಟ್ಟಿಯಾಗೂ ಮಾಡ್ಕೊಂಡು ತಿನ್ಬೋದು, ನಾನು ತೆಳುವಾಗೇ ಮಾಡ್ತಾ ಇದ್ದೀನಿ। ಸ್ವಲ್ಪ ನೀರನ್ನು ಸೇರಿಸಿದ್ದೀನಿ, ಬೇಳೆ ಏನು ಬೇಯಿಸಿದೆ ಕುಕ್ಕರು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೀರನ್ನು ಸೇರಿಸಿದ್ದೀನಿ। ಇದನ್ನು ಇನ್ನೂ ಸ್ವಲ್ಪ ತೆಳುವಾಗಿ ಮಾಡ್ಕೋಬೇಕಾಗತ್ತೆ, ಈಗ ಸ್ವಲ್ಪ ಗಟ್ಟಿಯಾಗೇ ಇದೆ ಸಾಂಬಾರು, ಹಾಗಾಗಿ ಇದಕ್ಕೆ ಇನ್ನೂ ಒಂದು ಲೋಟ ನೀರು ಕುಡಿಯೋ ಗ್ಲಾಸ್ ಏನು ಬರುತ್ತೆ ಆ ಲೋಟದಲ್ಲಿ ಒಂದು ಲೋಟದಷ್ಟು ನೀರನ್ನು ಸೇರಿಸಿದ್ದೀನಿ। ಸೊ ಇಷ್ಟು ತೆಳುವಾಗಿದ್ದರೆ ಸಾಂಬಾರು ಕರೆಕ್ಟಾಗುತ್ತೆ। ಇದಕ್ಕಿನ್ನೂ ಸಹ ಸ್ವಲ್ಪ ಹುಣಸೆಹಣ್ಣು ರಸ ಕೂಡ ಸೇರಿಸ್ತೀವಿ, ಹುಳಿಯೆಲ್ಲ ಕರೆಕ್ಟ್ ಬರುತ್ತೆ। ಹಾಗೆಯೇ ನಾನೀಗ ಸಾಂಬಾರು ಪೌಡ್ರ್ ಏನು ಬರುತ್ತೆ ನೋಡಿ, MTR ಸಾಂಬಾರು ಪೌಡ್ರ್, ಅದನ್ನು ಹಾಕ್ತಾ ಇದ್ದೀನಿ। ನೀವು ಹೋಮ್ಮೇಡ್ ಸಾಂಬಾರು ಪೌಡ್ರ್ ಬೇಕಿದ್ದರೂ ಸೇರಿಸ್ಕೊಬೋದು, ನಾನು ಕೂಡ ಹೋಮ್ಮೇಡ್ ಸಾಂಬಾರು ಪೌಡ್ರನ್ನೇ ಬಳಸ್ತಾ ಇದ್ದೆ। ಇವತ್ತು ನಾನು MTR ಸಾಂಬಾರು ಪೌಡ್ರನ್ನ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ, ಎರಡೂ ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ। ಹಾಗಾಗಿ ಸಾಂಬಾರು ಪೌಡ್ರ್ ಸುಮಾರು 1ರಿಂದ 1.5 ಟೇಬಲ್ಸ್ಪೂನ್ ಅಷ್ಟು ಸಾಂಬಾರು ಪೌಡ್ರನ್ನ ಹಾಕ್ಕೋಬೋದು ನೀವು। ಅದಾದ ನಂತರ ಈಗ ನಾನು ಹುಣಸೆಹಣ್ಣಿನ ರಸ, ಏನು ಗೊತ್ತಾ ಫ್ರೆಂಡ್ಸ್, ಇದು ಒಂದು ನೆಲ್ಲಿಕಾಯಿಗೆ ಹತ್ರ ಹುಣಸೆಹಣ್ಣು ರಸ,
ಅಷ್ಟನ್ನು ನಾನು ರಸ ಮಾಡಿಟ್ಟಿದ್ದೆ, ಅದನ್ನು ಈಗ ಸೇರಿಸ್ತಾ ಇದ್ದೀನಿ. ನಿಮಗೆ ಹುಣ್ಸೆಣ್ ರಸ ಬೇಕಂದರೆ ಸೇರಿಸ್ಬೋದು ಅಥವಾ ಸ್ಕಿಪ್ ಮಾಡ್ಬೋದು. ಫ್ರೆಂಡ್ಸ್, ಈಗ ನೀವು ಇದಕ್ಕೆ ಒಂದು ಸ್ವಲ್ಪ ಬೆಲ್ಲನ ಸೇರಿಸ್ಕೊಬೋದು. ನಿಮಗೆ ಸಾಂಬಾರು ಸ್ವಲ್ಪ ಸಿಹಿ ಸಿಹಿಯಾಗಿ ಬೇಕು ಅನಿಸಿದ್ರೆ, ಇಡ್ಲಿಗೆ ಏನಾದರೂ ಮಾಡ್ಕೊತಾ ಇದ್ದೀನಿ ಅಂದರೆ, ನೀವು ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ನೀವು ಬೆಲ್ಲನ ಸೇರಿಸ್ಕೊಬೋದು. ನಾನು ಬೆಲ್ಲ ಏನೂ ಸೇರಿಸ್ತಾ ಇಲ್ಲ, ನಮಗೆ ಬೆಲ್ಲ ಎಲ್ಲ ಸೇರಿಸಿದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ತಿನ್ನೋದಕ್ಕೆ. ಇಡ್ಲಿಗಾದರೆ ಮಾತ್ರ ಬೆಲ್ಲ ಸೇರಿಸ್ಕೊಳ್ತೀವಿ, ಇಲ್ಲಾಂದರೆ ಸೇರಿಸ್ಕೊಳ್ಳಲ್ಲ. ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಲಾಸ್ಟಲ್ಲಿ. ಹಾಗೆಯೇ ಫ್ರೆಂಡ್ಸ್, ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿದರೆ ಚೆನ್ನಾಗಿರುತ್ತೆ ಟೇಸ್ಟು. ಸ್ವಲ್ಪ ತೆಂಗಿನಕಾಯಿ ತುರಿ ಅಂದರೆ ಒಂದು 1¼ ಕಪ್ಪಷ್ಟು ತೆಂಗಿನಕಾಯಿ ತುರಿನ ಹಾಕಿದ್ದೀನಿ. ಸೊ ಸಾಂಬಾರು ಒಂದು ಕುದಿ ಬಂದರೆ ಮುಗ್ದೋಯ್ತು, ಸಾಂಬಾರಂತೂ ರೆಡಿ ಆಯಿತು. ತುಂಬಾ ಟೇಸ್ಟಿಯಾಗಿರುತ್ತೆ, ರುಚಿಯಾಗಿರುತ್ತೆ. ಸೊ ಮಾಮೂಲಿ ತರಕಾರಿ ಸಾಂಬಾರುಗಳನ್ನ ಮಾಡ್ಕೊಂಡು ಮಾಡ್ಕೊಂಡು ನಿಮಗೆ ಬೇಜಾರಾಗಿದ್ದಾಗ ಈ ರೀತಿ ಚಿಕ್ಕಿರುಳ್ಳಿಗಳನ್ನ ಬಳಸ್ಬಿಟ್ಟು ನೀವು ಸಾಂಬಾರು ಮಾಡ್ಕೋಬೋದು. ನಿಮಗೆ ಬೇಕಂದರೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿ ಬೇಕಿದ್ರೂ ಮಾಡ್ಕೋಬೋದು. ನಾನು ಇವತ್ತು ಸ್ವಲ್ಪ ತಿಳಿ ಸಾಂಬಾರು ಥರ ಮಾಡಿದ್ದೀನಿ, ತುಂಬಾ ಚೆನ್ನಾಗುತ್ತೆ. ಹಾಗೆ ನೀವು ಸಾಂಬಾರು ಪುಡಿ ಬಳಸಲ್ಲ ಅಂದರೆ ಫ್ರೆಂಡ್ಸ್, ನಿಮಗೆ ಅಂಗಡಿಗಳಲ್ಲಿ ರಸಂ ಪೌಡ್ರ್ ಅಂತ ಸಿಗುತ್ತೆ ನೋಡಿ, ಆ ಪೌಡ್ರ್ ಕೂಡ ನೀವು ಬಳಸ್ಬೋದು, ಅದು ಕೂಡ ತುಂಬ ಫ್ಲೇವರು ಟೇಸ್ಟು ಚೆನ್ನಾಗಿರುತ್ತೆ. ಸೊ ಸಾಂಬಾರು ರೆಡಿಯಾದ ನಂತರ ಫ್ರೆಂಡ್ಸ್, ಈಗ ನಾನು ಪಡವಲ್ಕಾಯಿ ಏನಿದೆ ಆ ಪಡವಲ್ಕಾಯಲ್ಲಿ ಪಲ್ಯ ಮಾಡ್ತಾ ಇದ್ದೀನಿ. ಪಲ್ಯ ಮಾಡಲಿಕ್ಕೆ ಈಗ ನಾನು ಬಾಣಲೆ ಇಟ್ಟು ಬಾಣಲೆಯಲ್ಲಿ ಸಾಸಿವೆ ಹಾಕಿದ್ದೀನಿ ಸ್ವಲ್ಪ. ಸಾಸಿವೆ ಎಲ್ಲ ಚಿಟಪಟ ಅಂದ ನಂತರ ಈಗ ಫ್ರೆಂಡ್ಸ್, ಇದಕ್ಕೆ ನಾನು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಪಲ್ಯದಲ್ಲಿ ಕಡಲೆಬೇಳೆ ಸಿಗ್ತಾ ಇದ್ದರೆ ಚೆನ್ನಾಗಿರುತ್ತೆ. ಹಾಗೆಯೇ ಒಂದು 5-6 ಹಸಿರು ಮೆಣಸಿಕಾಯಿ, ಸ್ವಲ್ಪ ಕರಿಬೇವು, ಹಾಗೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ. ಚೆನ್ನಾಗಿ ಈಗ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಜಾಸ್ತಿ ಸೇರಿಸಿದಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾಗಿ ಈರುಳ್ಳಿ ಮತ್ತು ಕಡಲೆಬೇಳೆ ಕ್ವಾಂಟಿಟಿನ ನೀವು ಜಾಸ್ತಿ ಹಾಕ್ಕೋಬೋದು, ಚೆನ್ನಾಗಾಗುತ್ತೆ. ಸೊ ಈರುಳ್ಳಿ ಎಲ್ಲ ಈಗ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಫ್ರೈ ಮಾಡಿದ ನಂತರ ಫ್ರೆಂಡ್ಸ್, ಈಗ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂತಹ ಪಡವಲಕಾಯಿ ಏನಿದೆ ಪಡವಲಕಾಯಿನ ಸೇರಿಸ್ಕೋತಾ ಇದ್ದೀನಿ. ಸೊ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ, ಬೇಗ ಆಗುತ್ತೆ ಅಂತ. ನೀವು ಬೇಕಿದ್ರೆ ಇದನ್ನು ಕುಕ್ಕರಲ್ಲಿ ಹಾಕ್ಕೊಂಡು ಒಂದು 2 ವಿಷಲ್ ಸಾಕ್ಸ್ಕೊಂಡು ಮಾಡ್ಕೋಬೋದು. ನಾನಿವತ್ತು ಬಾಣಲೆಯಲ್ಲೇ ಮಾಡ್ತಾ ಇದ್ದೀನಿ. ಬಾಣಲೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಇದನ್ನು ಸ್ವಲ್ಪ ಹೊತ್ತು ಬೇಯಿಸಬೇಕಾಗುತ್ತೆ. ಅದರಿಂದ ಇದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಸ್ವಲ್ಪ ಬೇಗ ಬೇಯುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪನ್ನ ಸೇರಿಸೋದ್ರಿಂದ ಬೇಗ ಪಡವಲ್ಕಾಯಿ ಎಲ್ಲ ಬಾಡಿಕೊಂಡು ಬೇಯುತ್ತೆ. ಹಾಗಾಗಿ ಉಪ್ಪನ್ನು ಸೇರಿಸಿದ ನಂತರ ಮತ್ತೊಮ್ಮೆ ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ನಂತರ ಫ್ರೆಂಡ್ಸ್, ಇದನ್ನು ನಾನು ಪ್ಲೇಟ್ನ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ತೀನಿ. ಸೊ ಪ್ಲೇಟ್ ಮುಚ್ಚಿ ಬೇಯಿಸೋದ್ರಿಂದ ಬೇಗ ಬೇಯುತ್ತೆ ಅಂತಷ್ಟೇ. ಸುಮಾರು ಒಂದು 2 ನಿಮಿಷಗಳ ಕಾಲ ಪ್ಲೇಟ್ ಮುಚ್ಚಿ ಬೇಯಿಸಿದ್ದೀನಿ. ಸಣ್ಣ ಉರಿ ಇಟ್ಟು ಹೈ ಫ್ಲೇಮ್ ಇಟ್ಬಿಟ್ರೆ ಸೀದೋಗ್ಬಿಡುತ್ತೆ, ಹಾಗಾಗಿ ಸಣ್ಣ ಉರಿಯಲ್ಲೇ ನಾವು ಬೇಯಿಸ್ಕೋಬೇಕಾಗುತ್ತೆ. ಅದಾದ ನಂತರ ಫ್ರೆಂಡ್ಸ್, ಇದಕ್ಕೆ ನಾನು 1 ಟೊಮೆಟೋನ ಸೇರಿಸ್ತಾ ಇದ್ದೀನಿ. 1 ಟೊಮೆಟೋನ ಸಣ್ಣದಾಗಿ ಹೆಚ್ಕೊಂಬಿಟ್ಟು ಸೇರಿಸ್ತಾ ಇದ್ದೀನಿ. ಇನ್ನೂ ಚಿಕ್ಕದಾಗಿರೋ ಟೊಮೆಟೊ ಬೇಕಾದರೆ ನೀವು ಸೇರಿಸ್ಕೋಬೋದು, ಸ್ವಲ್ಪ ದೊಡ್ಡ ಸೈಜ್ ಟೊಮೆಟೊ. ಟೊಮೆಟೊದ ಸೇರಿಸ್ಬಿಟ್ಟು ಚೆನ್ನಾಗೀಗ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಟೊಮೆಟೊ ಹಾಕಿದ ಮೇಲೂ ಕೂಡ ಸ್ವಲ್ಪ ಹೊತ್ತು ಬೇಯಬೇಕಿದ್ದು, ನಾನು ಟೊಮೆಟೊದಲ್ಲೇ ಬೇಯುತ್ತೇನೋ ಅಂತ ನೋಡಿದೆ. ಹಾಗಾಗಿ ಪ್ಲೇಟನ್ನು ಮುಚ್ಚಿಬಿಟ್ಟು ಈಗ ನಾನು ಮತ್ತೆ 1 ನಿಮಿಷಗಳ ಕಾಲ ಬೇಯಿಸ್ತಾ ಇದ್ದೀನಿ. ಸೊ ಟೊಮೆಟೊ ಎಲ್ಲ ಮೆತ್ತಗಾಗಿ ಬೆಂದಿದೆ, 1¼ ಭಾಗದಷ್ಟು ಬೆಂದಿದೆ. ಹಾಗಾಗಿ ಇದಕ್ಕೆ ಸ್ವಲ್ಪ ನೀರು ಬೇಕಾಗುತ್ತೆ, ಇನ್ನೊಂದು ಚೂರು ಬೇಯಬೇಕು, ಹಾಗೆ ಬಿಟ್ಟರೆ ಸೀದೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇದಕ್ಕೆ ನಾನು ಒಂದು ಟೀ ಕುಡಿಯೋ ಗ್ಲಾಸ್ ಏನು ಬರುತ್ತೆ ಫ್ರೆಂಡ್ಸ್, ಆ ಗ್ಲಾಸಲ್ಲಿ 1 ಗ್ಲಾಸಷ್ಟು ನೀರನ್ನು ಈಗ ಇದಕ್ಕೆ ನಾನು ಸೇರಿಸ್ತೀನಿ. 1 ಗ್ಲಾಸಷ್ಟು ನೀರನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಮತ್ತೊಮ್ಮೆ ನಾನು ಪ್ಲೇಟ್ ಮುಚ್ಚಿಬಿಟ್ಟು ಬೇಯಲಿಕ್ಕೆ ಇಡ್ತೀನಿ. ಸುಮಾರು 1 ನಿಮಿಷಗಳ ಕಾಲ ಇದನ್ನು ಬಿಟ್ಬಿಟ್ರೆ ಕಂಪ್ಲೀಟಾಗಿ ಪಡವಲಕಾಯಿ ಏನಿದೆ ಬೆಂದುಬಿಡುತ್ತೆ. ಸೊ ನೋಡ್ಬೋದು, 1 ನಿಮಿಷಗಳ ಕಾಲ ಮುಚ್ಚಿಬಿಟ್ಟಿದೆ, ಚೆನ್ನಾಗಿ ಬೆಂದಿದೆ. ಈಗ ಫೈನಲ್ಲಾಗಿ ಇದಕ್ಕೆ ನಾನು ತೆಂಗಿನಕಾಯಿ ತುರಿನ ಹಾಕ್ತಾ ಇದ್ದೀನಿ. 1 ಕಪ್ಪಷ್ಟು ತೆಂಗಿನಕಾಯಿ ತುರಿ ಬೇಕಾಗುತ್ತೆ. ಸ್ವಲ್ಪ ತೆಂಗಿನಕಾಯಿ ತುರಿ ಎಲ್ಲ ಚೆನ್ನಾಗಿದ್ದರೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಹಾಗೆ ಫ್ರೆಂಡ್ಸ್, ತೆಂಗಿನಕಾಯಿ ತುರಿನ ತೆಂಗಿನಕಾಯಿನ ಸ್ವಲ್ಪ ನಮ್ಮ ಆಹಾರದಲ್ಲಿ ಹೆಚ್ಚು ನಾವು ಬಳಸೋದ್ರಿಂದ ನಮ್ಮ ಕೂದಲಿನ ಸಮಸ್ಯೆಗಳೇನಿರುತ್ತೆ ಅದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ, ಹಾಗೆ ದೇಹದಲ್ಲಿ ಮೂಳೆಗಳಿಗೂ ಕೂಡ ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ. ಸ್ಕಿನ್ ಕೂಡ ಡ್ರೈ ಆಗಲ್ಲ, ಜಾಸ್ತಿ ಡ್ರೈ ಆಗಲ್ಲ, ಮಾಯಿಶ್ಚರೈಸ್ ಆಗಿ ಇರುತ್ತೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿದ್ದೀನಿ. ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಫೈನಲಿ ನಮ್ಮ ಪಡವಲಕಾಯಿ ಪಲ್ಯ ರೆಡಿ ಆಯಿತು. ಸೊ ಸ್ಟವ್ನ ಆಫ್ ಮಾಡಿ ಮುಚ್ಚಿಡ್ತಾ ಇದ್ದೀನಿ. ಸೊ ಈಗ ನಾನು ಊಟಕ್ಕೆ ಬಡಿಸ್ತಾ ಇದ್ದೀನಿ.
2:50 ಕರೆಕ್ಟಾಗಿ ನನ್ನ ಹಸ್ಬೆಂಡ್ ತನು ಸ್ಕೂಲ್ ಹತ್ರ ಹೋಗಿ ತನುನ ಕರ್ಕೊಂಬಂದ್ಬಿಟ್ರು. ಸ್ವಲ್ಪ ಹೊರಗಡೆ ಹೋಗೋದೆಲ್ಲ ಇದೆ ಇವತ್ತು, ಹಾಗಾಗಿ ತನು ಬಂದ ನಂತರ ಊಟಕ್ಕೆ ಕೂತ್ಕೊಂಡಿದ್ದೀವಿ. ಸುಮಾರೀಗ 3:50 ತನು ಬಂದು ಡ್ರೆಸ್ ಚೇಂಜ್ ಮಾಡಿ ಊಟಕ್ಕೆ ಕೂತಿದ್ದಾಳೆ. ಅವಳಿಗೆ ಊಟ ಹಾಕ್ಕೊಟ್ಟಿಲ್ಲ, ನನ್ನ ಹಸ್ಬೆಂಡೇ ಊಟ ತಿನ್ನಿಸ್ತಾ ಇದ್ದಾರೆ. ಏಕೆಂದರೆ ಹೊರಗಡೆ ಹೋಗಬೇಕಾಗಿದೆ, ಹಾಗಾಗಿ ಅವಳಿಗೆ ತಿನ್ನಿಸ್ತಾ ಇದ್ದರೆ ಲೇಟಾಗಿ, ಅವಳಿಗೆ ತಿನ್ನೋಕೆ ಹಾಕ್ಕೊಟ್ರೆ ಲೇಟ್ ಆಗುತ್ತೆ ಅಂತೇಳಿ ಅವರೇನೆ ತಿನ್ನಿಸ್ತಾ ಇದ್ದಾರೆ. ಸೊ ಸಾಂಬಾರು ತುಂಬಾ ಚೆನ್ನಾಗಾಗಿತ್ತು, ತುಂಬ ಫ್ಲೇವರೆಲ್ಲ ಅಷ್ಟೇ ಚೆನ್ನಾಗಾಗಿತ್ತು. ನೀವೊಮ್ಮೆ ಟ್ರೈ ಮಾಡಿ ನೋಡಿ, ಖಂಡಿತ ನೀವು ಇಷ್ಟಪಡ್ತೀರ ಈ ಸಾಂಬಾರನ್ನ. ಹಾಗೆ ಪಲ್ಯ ಕೂಡ ಫ್ರೆಂಡ್ಸ್ ತುಂಬಾ ಟೇಸ್ಟಿ ಆಗಿರುತ್ತೆ, ರೊಟ್ಟಿ ಜೊತೆ ಚಪಾತಿ ಜೊತೆನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಈ ರೀತಿ ಸೈಡ್ ಡಿಶ್ ಥರ ಬೇಕಿದ್ರೂ ನಾವು ತಿನ್ಕೊಬೋದು. ಸೊ ತನು ಈ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿ ಕೂತ್ಕೊಂಡಿದ್ದಾಳೆ, ಹೊರಗಡೆ ಹೋಗಬೇಕು. ಹಾಗಾಗಿ ಎಲ್ಲಿಗೆ ಹೋಗ್ತೀವಿ ಏನು ಅನ್ನೋದನ್ನೆಲ್ಲ ನಾನು ನಿಮಗೆ ಮುಂದೆ ಹೇಳ್ತೀನಿ. ಸೊ ಚಳಿ ಇರುತ್ತೆ ಅಂತ ಹೇಳ್ಬಿಟ್ಟು ಜರ್ಕಿನ್ ಕೂಡ ಹಾಕ್ಕೊತಾ ಇದ್ದಾಳೆ. ನಾನು ಈ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಸ್ನಾನ ಕೆಲಸ ಎಲ್ಲ ಕೆಲಸ ಮುಗೀತು, ಅಡುಗೆ ಕೂಡ ಮಾಡಿದ್ದೀನಿ, ರೈಸ್ ಕೂಡ ಮಾಡಿದ್ದೀನಿ. ರಾತ್ರಿಗೆ ಜಸ್ಟ್ ಏನಾದರೂ ಚಪಾತಿ ಏನಾದರೂ ಮಾಡಿಕೊಂಡು ಊಟ ಮಾಡೋದಷ್ಟೇ, ಏನು ಕೆಲಸ ಇಲ್ಲ. ಕಂಪ್ಲೀಟಾಗಿ ಎಲ್ಲ ಕೆಲಸನೂ ಮುಗ್ದಿತ್ತು. ಈಗ ಹೊರಗಡೆ ಹೋಗ್ತಾ ಇದ್ದೀವಿ, ನೋಡ್ಬೋದು ಆಲ್ರೆಡಿ ಹಸ್ಬೆಂಡ್ ಊಟ ಮಾಡಿಬಿಟ್ಟು ಗಾಡಿ ಹತ್ರ ಇದ್ದಾರೆ. ನಾನು ತನು ಮಾತ್ರ ಈಗ ಲಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಗಾಡಿಗೆ ಇಲ್ಲಿ ನೋಡಿ ಏನಾಗಿದೆ ಅಂತೇಳ್ಬಿಟ್ಟು ಸ್ವಲ್ಪ ಏಟ್ ಬಿದ್ದಿದೆ. ಹೇಗಾಯಿತು ಏನು ಅನ್ನೋದನ್ನೆಲ್ಲ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೆ ತುಂಬ ಬೇಜಾರಾಗ್ತಾಯಿತ್ತು, ಗಾಡಿದು ಲುಕ್ಕೇ ಹಾಳಾಗಿದೆ, ತುಂಬಾ ಸಖತ್ತು. ನನ್ನ ಹಸ್ಬೆಂಡದು ತುಂಬಾ ಬೇಜಾರು ಮಾಡ್ಕೊಂಬಿಟ್ರು. ಗಾಡಿಗೆ ಸ್ವಲ್ಪ ಏಟ್ ಬಿದ್ದಿದೆ. ನಿನ್ನೆ ಸುಮಾರು 9 ಗಂಟೆ ಇರಬೇಕು, ಆ ಟೈಮಲ್ಲಿ ನನ್ನ ಹಸ್ಬೆಂಡು BTM ಸಿಗ್ನಲ್ ಅಲ್ಲಿ ನಿಂತಿದ್ರಂತೆ. ನಿಂತಿದ್ದಾಗ ಒಂದು ಬುಲೆಟ್ ಗಾಡಿ ಬಂದ್ಬಿಟ್ಟು ಅಪೋಸಿಟ್ ಇಂದ ಹೊಡೆದಿದ್ದು. ಆ ಟೈಮಿಗೆ ನಾನು ಕೂಡ ಫೋನ್ ಮಾಡಿದೆ, ಅಂದ್ರೆ ಹೊಡೆದಾದ್ಮೇಲೆ ಫೋನ್ ಮಾಡಿದೆ. ಬಟ್ ನನ್ನ ಹಸ್ಬೆಂಡು ಸಿಕ್ಕಾಪಟ್ಟೆ ಬೈತಾ ಇದ್ರು, ಅಲ್ಲಿ ರಿಸೀವ್ ಮಾಡೇ ಬೈತಾ ಇದಾರೆ. ನಾನು ಇದೇ ಯಾರಿಗೆ ಬೈತಾ ಇದಾರೆ, ಯಾರ ಹತ್ರ ಜಗಳ ಆಡ್ತಾ ಇದಾರೋ ಅಂತ ತುಂಬ ಭಯ ಪಟ್ಬಿಟ್ಟೆ. ಆಮೇಲೆ ನೋಡಿದ್ರೆ ಅವನಿಗೆ ಬುಲೆಟ್ ಗಾಡಿ ಅವನಿಗೆ ಬೈತಾ ಇದಾರೆ. ಅವನು ಗುದ್ದಿಸ್ಬಿಟ್ಟು ಸೀದಾ ತಿರುಗಿ ನೋಡಿದೆ, ಹಾಗೆ ಹೋದ್ನಂತೆ. ಹಂಗಾಗಿ ಕೈ ಸಿಕ್ಲಿಲ್ಲ, ಅವನ ಹಿಂದ್ಗಡೆನೆ ಚೇಸ್ ಮಾಡ್ಕೊಂಡು ಹೋದ್ರು ಕೈ ಸಿಗ್ಲಿಲ್ಲ. ಸೊ ಗಾಡಿಗಂತೂ ಜೋರಾಗೆ ಬಿದ್ದ್ಬಿಟ್ಟಿದೆ, ಈ ಕಡೆ ಫುಲ್ ಕಟ್ ಆಗಿದೆ, ಬೇರೆದ ಹಾಕಿಸ್ಬೇಕು ಬಂಪರು. ಹಾಗಾಗಿ ಇವಾಗ ನನ್ನ ಹಸ್ಬೆಂಡ್ JC ರೋಡಲ್ಲಿ ಹೋಗಿ ಕೇಳ್ತೀನಿ ಅಂತ ಅಂತಿದ್ರು. ಅವರು JC ರೋಡ್ಗೆ ಹೋಗಿ ಕೇಳ್ತಾರೆ. ಹಂಗೆ ನನಗೆ LIC ಆಫೀಸಲ್ಲಿ ಕೂಡ ಕೆಲಸ ಐತೆ. ಒಂದು 3-4 ದಿನ, ಒಂದು ವಾರ ಇಂದಾನೆ ಅನ್ಕೊತಾ ಇದ್ದೆ, ಹೋಗಿ ಅದನ್ನ ಸ್ವಲ್ಪ ವಿಚಾರಿಸ್ಕೊಂಡು ಬರಬೇಕು LIC ಆಫೀಸಲ್ಲಿ. ಸೊ LIC ಆಫೀಸಲ್ಲಿ ಏನಂತ ಹೇಳಿದ್ರೆ, ತನ್ನದು ಎಲ್ಲ ಇನ್ಶೂರೆನ್ಸ್ ಮಾಡಿಸಿದ್ದೆ, ಮುಂಚೆ ಇನ್ಶೂರೆನ್ಸ್ ಮಾಡಿಸಿದ್ನು, ಒಂದು 4-5 ವರ್ಷದಿಂದ ಕಟ್ಟಕ್ಕಾಗದೆ ಹಾಗೆ ಬಿಟ್ಬಿಟ್ಟಿದ್ದೆ. ಸೊ ಅದನ್ನ ಏನಾದರೂ ರನ್ ಮಾಡೋಕ್ಕಾಗುತ್ತಾ ಏನು ಅಂತ ಹೇಳ್ಬಿಟ್ಟು ವಿಚಾರಿಸ್ಬೇಕು. ಹಾಗಾಗಿ ವಿಚಾರಿಸ್ಕೊಂಬರೋಣ, ಈ ಕೆಲಸನೂ ಆಗುತ್ತೆ ಈ ಕೆಲಸನೂ ಆಗುತ್ತೆ ಅಂತ ಅನ್ಕೊಂಡು ಬಂದ್ವಿ. ಸೊ ಹೋಗ್ಬೇಕೀಗ. ಸೊ ಹೋಗಿ ವಿಚಾರಿಸ್ಕೊಂಡು ಆಮೇಲೆ ನನ್ನ ಹಸ್ಬೆಂಡ್ ಈ ಬಂಪರ್ ಎಲ್ಲ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ಬಿಟ್ಟು ಬಂಪರ್ ಎಲ್ಲ ಕೇಳ್ಕೊಂಬರ್ತೀನಿ JC ರೋಡಲ್ಲಿ ಅಂದಿದ್ದಾರೆ. ಅದನ್ನು ಅವ್ರು ಆ ಕೆಲಸ ಮುಗಿಸ್ಕೊಂಬಂದ್ರೆ ನಾನು ತಾನು ಹೋಗ್ಬಿಟ್ಟು LIC ಆಫೀಸಲ್ಲಿ ಈ ಕೆಲಸ ಮುಗಿಸ್ಕೊಂಬರೋಣ ಅಂತ ಅಂದ್ಕೊಂಡು ಹೊರಟಿದ್ದೀವಿ. ಓಕೆ ಫ್ರೆಂಡ್ಸ್, ಹೋಗ್ತಾ ನಾನು ಇಡೀ ಬೆಂಗಳೂರೆಲ್ಲ ಯಾವ ರೀತಿ ಇದೆ ಏನಂತೆಲ್ಲ ತೋರಿಸ್ತೀನಿ. ವಿಡಿಯೋನ ನೋಡ್ತಾ ಇರಿ, ಬಾಯ್. ಎಷ್ಟು ಚೆನ್ನಾಗಿ ಇದ್ಕೊಂಡು ಎಲ್ಲರೂ ನಕ್ಕೊಂಡು ಕಮ್ಮಂಗಿನ ಅದೊಂದು ಎಲ್ಲರೂ ನಕ್ಕೊಂಡು ಲೆಟರ್ ತಾಂಡೋದಂಗ್ ಹೋಗ್ತಾ ಇದೆ ನಾಯಿ. ಫ್ರೆಂಡ್ಸ್, ಒಂದು ಪುಟಾಣಿ ನಾಯಿ ಮರಿ ಒಂದು ಪೇಪರ್ ಎತ್ಕೊಂಡು ಯಾವ ರೀತಿ ಓಡ್ತಾ ಇತ್ತು, ತುಂಬಾ ಕ್ಯೂಟ್ ಅನಿಸ್ತಾ ಇತ್ತು, ಹಾಗಾಗಿ ಅದನ್ನ ಕೂಡ ಶೇರ್ ಮಾಡಿದೆ. ಹಾಗೆ ಇದು ದಯಾನಂದ್ ಸಾಗರ್ ಹಾಸ್ಪಿಟಲ್ಲು, ಕಾಲೇಜು, ಡೆಂಟಲ್ಲು ಎಲ್ಲ ಇದೆ. ನಾನು ಕೂಡ ಅಲ್ಲೂ ಅಲ್ಲೇ ತೋರಿಸ್ತಾ ಇದ್ದೆ. ಅಲ್ಲಿಂದ ಸೀದಾ ಈಗ ಈ ಬ್ರಿಡ್ಜ್ ಕೆಳಗಡೆ ಬರ್ತಾ ಇದ್ದೀವಿ, ಸೀದಾ JC ರೋಡ್ಗೆ ಹೋಗಬೇಕು. ಹಾಗಾಗಿ ಬೆಂಗಳೂರಂತೂ ಎಷ್ಟು ನೋಡಿದರೂ ಸಾಕಾಗಲ್ಲ, ಅಷ್ಟು ಚೆನ್ನಾಗಿದೆ ಒಂದೊಂದು ಏರಿಯಾನೂ ಕೂಡ. ಹಾಗೆ ಇದು ಕಮಲಮ್ಮನ ಒಟ್ಟಾರ ಜೊತೆ ಜೊತೆಯಲ್ಲಿ ಸೀರಿಯಲಲ್ಲಿ ಇದೆ ನೋಡಿ, ಅದೇ ಬ್ಲೂ ಕಲರ್ ಮನೆ ಏನಿದೆ ಇದೆ ಕಮಲಮ್ಮನ ಒಟ್ಟಾರ. ಧಾರಾವಾಹಿಯಲ್ಲಿ ಬರುತ್ತೆ. ಸೊ ತುಂಬ ಜನ ಬೇರೆ ಬೇರೆ ಕಡೆ ಇರೋರಿಗೆಲ್ಲ ಗೊತ್ತಿರಲ್ಲ, ಹಾಗಾಗಿ ಸುಮ್ಮನೆ ಹಾಗೆ ಶೇರ್ ಮಾಡಿದೆ. ಅಲ್ಲಿಂದ ಜೈನ್ ಕಾಲೇಜು, ಇದೊಂದು ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಇದೆ ಇಲ್ಲೊಂದು, ನೋಡ್ಬೋದು. ಸೀದಾ ಬಸವನಗುಡಿ ಕಡೆಯಿಂದ ಈಗ ನಾವು ಹೋಗ್ತಾ ಇದ್ದೀವಿ. ಸೊ ಪುನೀತ್ ರಾಜ್ಕುಮಾರ್ ಫೋಟೋಗಳಂತೂ ಎಲ್ಲೆಲ್ಲೂ ಪುನೀತ್ ರಾಜ್ಕುಮಾರ್ ಫೋಟೋ, ನೋಡ್ತಾ ಇದ್ರೇ ಸಂಕಟ ಆಗುತ್ತೆ. ಹಾಗೆ ಈಗ JC ರೋಡಲ್ಲಿ ಸ್ಟಾಪ್ ಮಾಡಿದ್ದಾರೆ ನನ್ನ ಹಸ್ಬೆಂಡು. ಸ್ಟಾಪ್ ಮಾಡಿಬಿಟ್ಟು ಅವರು ಒಳಗಡೆ ಕೇಳೋದಕ್ಕೆ ಹೋಗಿದ್ದಾರೆ.
ಹೇಳೋದಕ್ಕೆ ಹೋಗಿ ಈಗ ಕಾರ್ದು ಫೋಟೋ ತೆಕ್ಕೊತಾ ಇದ್ದಾರೆ. ಫೋಟೋ ತೆಕ್ಕೊಂಡು ಬಂಪರ್ದು ಒಳಗಡೆ ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ನಾನು ತನು ಅಲ್ಲಿ ಹೋಗ್ಬಿಟ್ಟು ಬಂದ್ವಿ. ಅವ್ರು ಬಂದು ಸುಮಾರು ಎರಡು ಮೂರು ಕಡೆ ಎಲ್ಲ ಅಂಗಡಿ ಎಲ್ಲ ಹುಡುಕಿ ಕೊನೆಗೆ ನಾವು ಬಂದು ಕಾರಲ್ಲಿ ಕೂತ್ಕೊಂಡಿದ್ದೀವಿ. ನಾವು ಎಲ್ ಐ ಸಿ ಆಫೀಸ್ಗೆ ಹೋಗಿ ಕೆಲಸ ಮುಗಿಸ್ಕೊಂಬಂದು, ಬಟ್ ನಾನು ಅಲ್ಲಿ ಯಾವುದೇ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗೆ ಇದು ಊರ್ವಶಿ ಥಿಯೇಟರು, ಪುಷ್ಪ ಫಿಲಮ್ ಹಾಕಿದ್ದಾರೆ ತೆಲುಗುದು. ಸೊ ಊರ್ವಶಿ ಥಿಯೇಟ್ರದ್ದು ಕೂಡ ಅಷ್ಟು ದೊಡ್ಡದಾಗಿ ಸೂಪರಾಗಿದೆ ಫ್ರೆಂಡ್ಸ್. ಅದಾದ ನಂತರ ಈಗ ನಾವು ಜೆ ಸಿ ರೋಡಿಂದ ಬೇರೆ ಕಡೆ ಹೋಗ್ತಾ ಇದ್ದೀವಿ. ಸೊ ಎಲ್ಲಿಗೆ ಏನು ಅಂತ ನಾನು ಮುಂದೆ ಹೇಳ್ತೀನಿ. ಹಾಗೆಯೇ ಫ್ರೆಂಡ್ಸ್, ಈ ಬ್ರಿಡ್ಜ್ ಇದೆ ನೋಡಿ, ಈ ಬ್ರಿಡ್ಜು ಫ್ಲೈಓವರ್ ಏನಿದೆ, ಈ ಫ್ಲೈಓವರು ಯು ಟರ್ನ್ ಫಿಲ್ಮಲ್ಲಿ ಇದೆಯಂತೆ. ಈ ಫ್ಲೈಓವರು ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು, ಯು ಟರ್ನ್ ಫಿಲ್ಮಲ್ಲಿ ಇದೆಯಲ್ಲ ಇದೇ ಫ್ಲೈಓವರು. ಈ ಫ್ಲೈಓವರಲ್ಲಿ ಮುಂಚೆ ಅದೇ ಥರ ಆಗ್ತಾ ಇತ್ತು ಅಂತೆ, ಅದೇನೋ ನಿಜವಾದ ಘಟನೆ ಅಂತೆ ಅಂತೆಲ್ಲ ಹೇಳಿದ್ರು. ನನಗಂತೂ ಗೊತ್ತಿಲ್ಲ, ನಿಮ್ಗೆ ಯಾರಿಗಾದರೂ ಗೊತ್ತಿದ್ರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಯೂಟರ್ನ್ ಫಿಲ್ಮ್ ಅಂತೂ ತುಂಬಾ ಹಿಟ್ ಫಿಲ್ಮು, ತುಂಬಾ ಚೆನ್ನಾಗಿದೆ, ಎಷ್ಟು ಸತಿ ನೋಡಿದರೂ ಬೇಜಾರಾಗಲ್ಲ, ನನ್ನ ಫೇವ್ರೇಟ್ ಫಿಲ್ಮ್ ಕೂಡ. ಸೊ ಆ ಬ್ರಿಡ್ಜು ಇದಂತೆ, ಈ ಫ್ಲೈಓವರ್ ಅಂತೆ. ಸೊ ನಿಮಗೇನಾದರೂ ಗೊತ್ತಿದ್ರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಈಗ ಫ್ಲೈಓವರ್ ಕಡೆಯಿಂದ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಒಂದೊಂದು ಬಿಲ್ಡಿಂಗು ಯಾವ ರೀತಿ ಇದೆ ನೋಡಿ. ಸೊ ಯಾರಾದರೂ ಬೆಂಗಳೂರು ನೋಡಿರಲ್ವಲ್ಲ, ಅವ್ರು ನೋಡಲಿ ಅಂತ ಹೇಳ್ಬಿಟ್ಟು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಬೆಂಗಳೂರಲ್ಲಿ ಯಾವ ಕಾಲಕ್ಕೂ ಟ್ರಾಫಿಕ್ ಅನ್ನೋದಂತೂ ನಿಲ್ಲಲ್ಲ. ಹಾಗೆಯೇ ಎಲ್ಲಿ ನೋಡಿ ಫ್ರೆಂಡ್ಸ್, ಕಣ್ಣಿಗೆ ಕಾಣಿಸೋದೇ ಪ್ರೆಸ್ಟೀಜು. ಸೊ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ಗಳು, ಪ್ರೆಸ್ಟೀಜ್ ಬಿಲ್ಡಿಂಗ್ಗಳು, ಅಬ್ಬಬ್ಬ ನಿಜವಾಗ್ಲೂ ಯಾವ ಥರ ಇದೆ, ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಅಲ್ಲಿಂದ ಬರ್ತಾ ಇಲ್ಲೊಂದು ಸ್ಟೋನ್ ಬಿಲ್ಡಿಂಗ್ ಥರ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ, ಸೂಪರ್ ಇದೆ. ಇದೊಂದು ಬಿಲ್ಡಿಂಗು ಜಿ ಪಿ ಎಸ್ ಸಿ ಬಿ ಆರ್ ವಿ ಅಂತ ಇದೆ, ಇದೇನೋ ಮಿಲ್ಟ್ರಿ ಅವ್ರದ್ದು ಅಂತ ಇದ್ರು ನನ್ನ ಹಸ್ಬೆಂಡು. ಸೊ ಸೀದಾ ನಾವೀಗ ಶಿವಾಜಿನಗರ ಕಡೆ ಹೊರಟಿದ್ದೀವಿ. ಶಿವಾಜಿನಗರ ಕಡೆ ಬರ್ತಾ ಇದ್ದೀವಿ. ಸೊ ಜೆ ಸಿ ನಗರದಲ್ಲಿ ನನ್ನ ಹಸ್ಬೆಂಡ್ ನೋಡಿದ್ರಂತೆ, ಅಲ್ಲಿ ಬ್ಲ್ಯಾಕ್ ಕಲರ್ದು ಬಂಪರ್ ಬರುತ್ತೆ, ಅದು ಸಿಕ್ತು. ಬಟ್ ನೋಡೋಣ, ಶಿವಾಜಿನಗರ ಕಡೆ ಹೋಗಿ ಅಲ್ಲಿ ಸಿಗುತ್ತೆ, ವೈಟ್ ಕಲರ್ದೇ ಸಿಗುತ್ತೆ, ಸ್ವಲ್ಪ ಕಡಿಮೆಗೆಲ್ಲ ಸಿಗುತ್ತೆ ಅಂದ್ರಂತೆ. ಹಂಗಾಗಿ ಶಿವಾಜಿನಗರ ಕಡೆ ಬರ್ತಾ ಇದ್ದೀವಿ. ಇನ್ನೇನು ಶಿವಾಜಿನಗರ ಬಂದಿದ್ದೀವಿ, ಶಿವಾಜಿನಗರ ಬಸ್ ಸ್ಟ್ಯಾಂಡ್ ಬಂದ್ವಾ. ಸೊ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಶಿವಾಜಿನಗರ ಬಸ್ ಸ್ಟ್ಯಾಂಡು, ಹಾಗೆಯೇ ಇಲ್ಲೊಂದು ಚರ್ಚ್ ಕೂಡ ಇದೆ ನೋಡಿ ಫ್ರೆಂಡ್ಸ್, ಅದು ಸೂಪರ್ ಆಗಿದೆ ಚರ್ಚ್. ಇದು ನಾವು ತುಂಬ ವರ್ಷದ ಹಿಂದ್ಗಡೆ ಬರ್ತಾ ಇದ್ವಿ ಅಂದರೆ ನಮ್ಮ ತನು ಹುಟ್ಟೇ ಇರಲಿಲ್ಲ ನಾವು ಅವಾಗ. ಸೊ ಇಲ್ಲೆಲ್ಲ ಟಾಪ್ಗಳು ಡ್ರೆಸ್ಗಳೆಲ್ಲ ತುಂಬ ಕಡಿಮೆಗೆ ಸಿಗೋದು. ಅವಾಗ ನಾನು ಬಂದಿದ್ದೆ, ಸುಮಾರು ಈಗ ಒಂದು 12 ವರ್ಷನೇ ಆಗಿದೆ ನಾನು ಈ ಕಡೆ ಬಂದು ಶಿವಾಜಿನಗರ ಬಂದು. ತುಂಬ ಸ್ಟ್ರೀಟ್ ಸೈಡ್ ಅಂತೂ ಸಖತ್ತು ಶಾಪಿಂಗ್ ಮಾಡ್ಬೋದು ಇಲ್ಲಿ. ಏನ್ವಾ ಚರ್ಚ್ ಫ್ರೆಂಡ್ಸ್, ಈ ರೋಡ್ ಸೈಡಲ್ಲಿ ಇಂಥ ವಸ್ತುಗಳು ಸಿಗಲ್ಲ ಅನ್ನೋಂಗೆ ಇಲ್ಲ. ಬಟ್ ಏನಂದರೆ ತುಂಬ ರಶ್ ಇರುತ್ತೆ, ಬಟ್ ಹುಷಾರಾಗಿ ಓಡಾಡಬೇಕು, ಗಾಡಿಗಳೆಲ್ಲ ಮೇಲೆ ಬಂದುಬಿಡುತ್ತೆ. ಹಾಗೆಯೇ ಯಾವುದೇ ಬ್ಯಾಗ್ಗಳನ್ನ ತೊಗೊಂಡೋದ್ರೂ ಸ್ವಲ್ಪ ಸೇಫಾಗಿ ತೊಗೊಂಡೋಗ್ಬೇಕು, ಯಾಕಂದರೆ ಜನಗಳೆಲ್ಲ ಮೈ ಮೇಲೆ ನುಗ್ಗೋ ಥರ ಇರುತ್ತೆ. ಹಾಗಾಗಿ ಈ ಚರ್ಚ್ ನೋಡಿ ಫ್ರೆಂಡ್ಸ್, ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ನಾನು ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಚರ್ಚ್ ಎಲ್ಲ ಯಾವ ರೀತಿ ಇದೆ ಏನು ಅಂತೆಲ್ಲ. ಹಾಗೆಯೇ ಕ್ರಿಸ್ಮಸ್ ಇನ್ನೇನು ಸದ್ಯದಲ್ಲೇ ಕ್ರಿಸ್ಮಸ್ ಇರೋದ್ರಿಂದ ಫುಲ್ಲು ಕ್ರಿಸ್ಮಸ್ಸಿಗೆ ಸಂಬಂಧಪಟ್ಟ ಕ್ರಿಸ್ಮಸ್ ಟ್ರೀಗಳು, ಸ್ಟಾರ್ ಲೈಟ್ಸ್ಗಳು, ಹಾಗೆ ಜೀಸಸ್ ಬೊಂಬೆಗಳು, ಹಸು ಬೊಂಬೆಗಳು ಎಲ್ಲ ಬ್ಯೂಟಿಫುಲ್ಲಾಗಿ ಎಲ್ಲ ಶಾಪ್ಗಳನ್ನ ಹಾಕ್ಕೊಂಡಿದ್ದಾರೆ ನೋಡಿ. ತುಂಬ ಜಗ ಜಗ ಅಂತ ಇತ್ತು, ಜಗ ಮಗಿಸೋದು ಅಂತಾರಲ್ಲ ಆ ರೀತಿ ಇತ್ತು ಏರಿಯಾನೇ. ಫುಲ್ಲು ರಶ್ ಇತ್ತು, ತುಂಬ ಜೋರು ಜೋರಾಗಿ ಶಾಪಿಂಗ್ ನಡೀತಾ ಇತ್ತು. ಖುಷಿ ಆಗ್ತಾ ಇತ್ತು ಒಂಥರ ಇಲ್ಲಿ ಬಂದಿದ್ದು, ಎಷ್ಟೋ ವರ್ಷದ ನಂತರ ಇಲ್ಲಿ ಬಂದಿದ್ದಂತೂ ತುಂಬಾ ಮನಸ್ಸಿಗೆ ಖುಷಿ ಅನ್ನಿಸ್ತಾ ಇತ್ತು. ಹಾಗೆಯೇ ಈಗ ನನ್ನ ಹಸ್ಬೆಂಡು ಗಾಡಿ ಪಾರ್ಕ್ ಮಾಡೋದಕ್ಕೆ ಜಾಗ ನೋಡ್ತಾ ಇದ್ದಾರೆ, ಅವರು ಒಳಗಡೆ ಹೋಗಿ ಅವ್ರಿಗೆ ಬೇಕಾದ ಐಟಮ್ ತರಬೇಕು. ಹಾಗಾಗಿ ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಇನ್ನಷ್ಟು ಡೀಟೇಲಾಗಿ ಶಿವಾಜಿನಗರನ ತೋರಿಸ್ತೀನಿ. ಪ್ಲೀಸ್ ವಾಚ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್, ಗುಡ್ ನೈಟ್.